ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಕೋರ್ಟ್ ಇವತ್ತಿನ ತುಂಬಾನೇ ತುಂಬಾ ಆಗಿ ಮನೆಯಲ್ಲಿ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಹೇಗೆ ಚಾಕ್ಲೇಟ್ ಕೇಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಕೇಕ್ ಮಾಡೋದಕ್ಕೆ ಯಾವುದೇ ರೀತಿ ಓವೆನ್ ಬೇಕಾಗಿಲ್ಲ ತುಂಬಾ ಸಿಂಪಲ್ಲಾಗಿ ನೀವು ಕುಕ್ಕರ್ ಅಥವಾ ಕಡಾಯಿನ ಯೂಸ್ ಮಾಡಿಕೊಂಡು ಮಾಡ್ಬೋದು ಹಾಗೂ ಇದಕ್ಕೆ ಯಾವುದೇ ರೀತಿ ಮೊಟ್ಟೆನ ಯೂಸ್ ಮಾಡಿಲ್ಲ ಸೊ ಈ ವರ್ಷದ ಹೊಸ ವರ್ಷಕ್ಕೆ ನೀವು ಮನೆಯಲ್ಲೇ ಈ ಒಂದು ಚಾಕ್ಲೇಟ್ ಕೇಕನ್ನು ಟ್ರೈ ಮಾಡಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಎರಡು ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಟೆನ್ ರುಪೀಸ್ತು ಎರಡು ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ನಿಮಗೆ ಕೇಕ್ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಬಿಸ್ಕೆಟನ್ನು ನೀವು ಜಾಸ್ತಿ ತೊಗೋಬೋದು ನೀವು ಓರಿಯೋ ಬಿಸ್ಕೆಟನ್ನೇ ತೊಗೋಬೇಕಂತ ಏನಿಲ್ಲ ನೀವು ಯಾವ ಬಿಸ್ಕೆಟ್ ಬೇಕಿದ್ರೂ ತೊಗೋಬೋದು ಅಥವಾ ಚಾಕೋ ಫ್ಲೇವರ್ ಇರ್ತಕ್ಕಂತಹ ಬಿಸ್ಕೆಟ್ನ ಕೂಡ ನೀವು ತೊಗೋಬೋದು ನಾನಿಲ್ಲಿ ಈ ಓರಿಯೋ ಬಿಸ್ಕೆಟ್ ಇಷ್ಟು ಸಹ ನಾವಿಲ್ಲಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ಗೆ ಈ ರೀತಿ ಮುರಿದು ಸೇರಿಸ್ಕೋತಾ ಇದ್ದೀನಿ ಮುರಿದು ಸೇರಿಸ್ಕೊಂಡು ನಂತರ ಒಂದು ಎರಡು ಮೂರು ಬಾರಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫುಲ್ಲು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಸೊ ಯಾವ ರೀತಿ ನೀವು ಗ್ರೈಂಡ್ ಮಾಡಬೇಕಂದ್ರೆ ಸೊ ಅದು ಕಂಪ್ಲೀಟಾಗಿ ಪೌಡರ್ ರೀತಿ ಇರಬೇಕು ಸೊ ಆ ರೀತಿ ನೀವು ಇಲ್ಲಿ ಪೌಡರ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಪೌಡರ್ ಮಾಡ್ಕೊಂಡ ನಂತರ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಯಾವುದಾದ್ರೂ ಚಿಕ್ಕದಾಗಿರ್ತಕ್ಕಂತಹ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಇದರಲ್ಲಿ ಶುಗರ್ನ ಯೂಸ್ ಮಾಡಬೇಕಂತ ಏನಿಲ್ಲ ಸಪ್ರೇಟಾಗಿ ಸೊ ಬಿಸ್ಕೆಟಲ್ಲೇ ಶುಗರ್ ಕಂಟೆಂಟ್ ಇರೋದ್ರಿಂದ ಏನೂ ಸಪ್ರೇಟಾಗಿ ಯೂಸ್ ಮಾಡೋದು ಬೇಡ ನಾನಿಲ್ಲಿ ಒಂದು ಎಷ್ಟು ಸೋಡಾವನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಏನೋ ಇದ್ದರೆ ಏನೋ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಅಡುಗೆ ಸೋಡಾನ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಬೆರೆಸ್ಕೊಂಡಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆನಂತರ ನಾನಿಲ್ಲಿ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಹಾಲು ಅಂದರೆ ಕಾಯಿಸಿರ್ತಕ್ಕಂತಹ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಹಸಿ ಹಾಲು ಬೇಡ ಕಾಯಿಸಿ ಆರಿಸಿರ್ತಕ್ಕಂತಹ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲು ಬದಲಿಗೆ ನೀವು ಮೊಟ್ಟೆ ಸೇರಿಸ್ಕೋಬೋದು ಮೊಟ್ಟೆ ಯಾರಿಗೆಲ್ಲ ಇಷ್ಟ ಆಗಲ್ವೋ ಅವರು ಮೊಟ್ಟೆ ಬದಲಿಗೆ ಹಾಲನ್ನು ಸೇರಿಸ್ಕೊಳ್ಳಿ ಅಥವಾ ಮೊಟ್ಟೆ ತಿನ್ನೋರಾದರೆ ಹಾಲಿನ ಬದಲಿಗೆ ನೀವು ಮೊಟ್ಟೆಯನ್ನು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೋಬೋದು ಸ್ವಲ್ಪ ಸ್ವಲ್ಪನೇ ನಾನು ಹಾಲನ್ನು ಸೇರಿಸ್ಕೊಂಡು ಈ ರೀತಿ ಬ್ಯಾಟರಿಂದ ಕಲಿಸ್ಕೋತಾ ಇದ್ದೀನಿ ನೀವು ಸ್ಪೂನ್ ಸಹಾಯದಿಂದ ಕೂಡ ಕಲಿಸ್ಕೋಬೋದು ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಿದು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟು ಇಲ್ದಂಗೆ ಯಾವುದೇ ರೀತಿ ಲಂಬ್ಸ್ ಇಲ್ದಂಗೆ ನೀವು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನಂತರ ನಾನಿಲ್ಲಿ ಕೇಕ್ ಮಾಡೋದಕ್ಕೆ ಈ ಕೇಕ್ ಪಾತ್ರೆಯನ್ನು ತಗೊಂಡಿದ್ದೀನಿ ಈ ಪಾತ್ರೆ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಈ ಶೇಪಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಬೌಲ್ ಅಥವಾ ಪಾತ್ರೆಯನ್ನು ತಗೊಂಡ್ರೆ ನೀವು ನಡೆಯುತ್ತೆ ಇಲ್ಲಿ ನನ್ನ ಹತ್ರ ಕೇಕ್ ಪಾತ್ರೆ ಇರೋದ್ರಿಂದ ನಾನು ಇಲ್ಲಿ ಈ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ ಎಣ್ಣೆ ಹಚ್ಕೊಂಡ ನಂತರ ಒಂದು ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಒಂದು ಹಿಟ್ಟು ಬೇಕಾದರೂ ಹಾಕೋಬೋದು ಮೈದಾ ಹಿಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟಾಗಿರ್ಬೋದು ಯಾವ ಒಂದು ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನೀವು ಆ ಪಾತ್ರೆಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಏನಕ್ಕಂದರೆ ನಾವು ಕೇಕ್ ಬ್ಯಾಟರ್ ಹಾಕಿದಾಗ ಸೊ ಅದು ತಳ ಹಿಡಿಬಾರ್ದು ಅಂತ ಹೇಳಿ ಪಾತ್ರೆಗೆ ಅಂಟಬಾರ್ದು ಅಂತ ಹೇಳಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸೊ ಕಂಪ್ಲೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಬ್ಯಾಟರನ್ನು ನಾನಿಲ್ಲಿ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ಕೇಕ್ ಜಾಸ್ತಿ ಬೇಕಂದರೆ ಕೇಕ್ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಬಿಸ್ಕೆಟ್ ಕ್ವಾಂಟಿಟಿನ ಜಾಸ್ತಿ ತಗೊಳ್ಳಿ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಮಾತ್ರ ಎರಡು ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಯಿದ್ದೀನಿ ಈ ರೀತಿ ಈ ಬ್ಯಾಟರ್ ಹಾಕೊಂಡ ನಂತರ ಪಾತ್ರೆಯನ್ನು ಈ ರೀತಿ ಶೇಕ್ ಮಾಡಿ ನೀವು ಸೊ ಅದು ಕಂಪ್ಲೀಟ್ ಎಲ್ಲ ಕಡೆ ಹರಡೋ ರೀತಿ ಈ ರೀತಿ ಮಾಡ್ಕೋಬೇಕು ಸೊ ಅದು ಯೂನಿಫಾರ್ಮಿಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ನೀವು ಪಾತ್ರೆನ ಶೇಕ್ ಮಾಡಿದ್ರೆ ಸಾಕು ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆನಂತರ ನಾನಿಲ್ಲಿ ಕೇಕ್ನ ಮಾಡೋದಕ್ಕೆ ಕಡಾಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಆದರೆ ಉರಿ ಬಂದು ಫುಲ್ಲು ಸಿಮ್ಮಲ್ಲಿ ಇರಬೇಕು ಮೀಡಿಯಮ್ ಫ್ಲೇಮಲ್ಲೂ ಇರಬಾರ್ದು ಐ ಫ್ಲೇಮಲ್ಲೂ ಇರಬಾರ್ದು ಫುಲ್ಲು ಸಿಮ್ ಫುಲ್ಲು ಲೋ ಫ್ಲೇಮಲ್ಲಿ ಉರಿ ಇರಬೇಕು ನೀವು ಕೇಕ್ ಮಾಡುವಾಗ ನಾನಿಲ್ಲಿ ಕಡಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಕೋತಾ ಇದ್ದೀನಿ ಈ ರೀತಿ ಸ್ಟ್ಯಾಂಡ್ ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಈ ರೀತಿ ಯಾವುದಾದ್ರೂ ಒಂದು ಬೌಲ್ ಇದ್ದರೆ ಅದನ್ನು ಸ್ಟ್ಯಾಂಡ್ಗೆ ಆಗಿ ನೀವು ಯೂಸ್ ಮಾಡ್ಕೋಬೋದು ಸ್ಟ್ಯಾಂಡ್ ಇರೋದ್ರಿಂದ ನಾನಿಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ಇಟ್ಕೊಂಡ ನಂತರ ಅದ್ರ ಮೇಲೆ ನಾವು ಹಾಕೊಂಡಿರ್ತಕ್ಕಂತಹ ಕೇಕ್ ಬ್ಯಾಟರ್ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಕಡಾಯಿನ ಯೂಸ್ ಮಾಡಬೇಕಂತ ಏನಿಲ್ಲ ಕಡಾಯಿ ಬದಲಿಗೆ ನೀವು ಕುಕ್ಕರ್ ಕೂಡ ಯೂಸ್ ಮಾಡ್ಕೊಬೋದು ಕುಕ್ಕರ್ ಅಥವಾ ಕಡಾಯಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಫುಲ್ಲಿ ಸಿಮ್ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಒಂದು ಫಾರ್ಟಿ ಮಿನಿಟ್ಸ್ ಆದರೂ ನೀವು ಬಿಡಬೇಕಾಗುತ್ತೆ ಸೊ ಫಾರ್ಟಿ ಮಿನಿಟ್ಸ್ ಆದ ನಂತರ ನಾವು ಅದನ್ನು ಓಪನ್ ಮಾಡೋಣ ಸೊ ಅಷ್ಟರಲ್ಲಿ ನಾನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ಸೊ ಈ ಚಾಕ್ಲೇಟ್ ನಾನಿಲ್ಲಿ ಕೇಕನ್ನು ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಾಕ್ಲೇಟನ್ನ ನಾನು ಈ ರೀತಿ ತುರ್ಕೋತಾ ಇದ್ದೀನಿ ಮೇಲ್ಗಡೆ ಕೇಕ್ ಮೇಲ್ಗಡೆ ನಿಮಗೆ ಡೆಕೋರೇಟ್ ಮಾಡಬೇಕಂತ ಅನ್ಸಿದ್ರೆ ಈ ರೀತಿ ಚಾಕ್ಲೇಟನ್ನು ನೀವು ಗ್ರೇಟ್ ಮಾಡೋದ್ರಿಂದ ಅದರಿಂದ ನೀವು ಡೆಕೋರೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡ್ರೆ ಸಾಕಾಗುತ್ತೆ ಟೆನ್ ರುಪೀಸ್ತು ಅದರಲ್ಲಿ ಅರ್ಧ ಚಾಕ್ಲೇಟನ್ನು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಸೊ ಇವಾಗ ಫಾರ್ಟಿ ಮಿನಿಟ್ಸ್ ಆಗಿದೆ ನಲ್ವತ್ತು ನಿಮಿಷ ಆದ ನಂತರ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೀವು ಚೆಕ್ ಮಾಡಬೇಕಾಗುತ್ತೆ ಅದು ಕಂಪ್ಲೀಟಾಗಿ ಬೇಕಾಗಿದೆಯಲ್ವಾ ಅಂತ ಈ ರೀತಿ ಯಾವುದಾದ್ರೂ ಸ್ಪೂನು ಚಾಕು ಅಥವಾ ಕಡ್ಡಿ ಸಹಾಯದಿಂದ ಈ ರೀತಿ ನೀವು ಚುಚ್ಚಿ ನೋಡಿದ್ರೆ ಅದು ಅಂಟುತ್ತಾ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಅದೇನಾದ್ರೂ ಅಂಟ್ತಿದ್ರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಬೇಕ್ ಮಾಡಬೇಕಾಗುತ್ತೆ ಸೊ ಇದು ಕಂಪ್ಲೀಟಾಗಿ ಬೇಕಾಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತಣ್ಣಗಾದ ನಂತರ ನೀವು ಈ ರೀತಿ ತೆಗೋಬೇಕಾಗುತ್ತೆ ಬಿಸಿ ಇದ್ದಾಗಲೇ ನೀವು ತೆಗೆದ್ರೆ ಬರೋದಿಲ್ಲ ಒಂದು ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಈ ರೀತಿ ಪಾತ್ರೆಯಿಂದ ಕೇಕ್ ಓಪನ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪ್ಲಫಿ ಪ್ಲಫಿಯಾಗಿ ತುಂಬಾ ಸ್ಪಾಂಜ್ ರೀತಿ ತುಂಬ ಚೆನ್ನಾಗಿ ಬಂದಿದೆ ಜಸ್ಟ್ ನೀವು ಯಾವುದೇ ರೀತಿ ಕೋಕೋ ಪೌಡರ್ ಇಲ್ದೇನೆ ಶುಗರ್ ಇಲ್ದೇನೆ ಓವೆನ್ ಇಲ್ದೇನೆ ತುಂಬಾ ಸಿಂಪಲ್ಲಾಗಿ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಚಾಕ್ಲೇಟ್ ಕೇಕ್ ಮಾಡ್ಬೋದು ನೋಡಿ ನಾನಿಲ್ಲಿ ಇನ್ನೂ ಅರ್ಧ ಎತ್ತಿಟ್ಕೊಂಡಿದ್ನಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಅದನ್ನು ತಗೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಬಿಸಿಯಾಗಿರ್ತಕ್ಕಂತಹ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಮೆಲ್ಟ್ ಮಾಡಬೇಕಾಗುತ್ತೆ ನಾವು ಅಥವಾ ನೀವು ಬಿಸಿನೀರಿಗೆ ಈ ಬೌಲ್ನ ಇಟ್ಟರೆ ಅದು ಹಾಗೇ ಮೆಲ್ಟ್ ಆಗುತ್ತೆ ಯಾವ ರೀತಿ ಕೂಡ ನೀವು ಮೆಲ್ಟ್ ಮಾಡ್ಕೊಬೋದು ಒಂದೆರಡು ಸ್ಪೂನಷ್ಟು ಬಿಸಿ ಹಾಲು ಹಾಕಿದ್ರೆ ಈ ರೀತಿ ಮೆಲ್ಟ್ ಆಗುತ್ತೆ ಕಂಪ್ಲೀಟ್ ಮೆಲ್ಟ್ ಮಾಡ್ಕೊಂಡ ನಂತರ ನಾನು ಅದನ್ನು ಈ ರೀತಿ ಕ್ರೀಮಿಯಾಗಿ ಯೂಸ್ ಮಾಡಿಕೊಂಡು ಕೇಕ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಏನಕ್ಕೆಂದರೆ ನಾವಿಲ್ಲಿ ಯಾವುದೇ ರೀತಿ ಯೂಸ್ ಮಾಡಿರ್ತಕ್ಕಂಥದ್ದೇ ಮೂರು ಇಂಗ್ರೀಡಿಯೆಂಟ್ಸು ಅದೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಚಾಕ್ಲೇಟ್ ಕೇಕನ್ನು ಮಾಡಬೇಕಾಗುತ್ತೆ ಆದ ಕಾರಣ ಆ ಚಾಕ್ಲೇಟನ್ನು ಮೆಲ್ಟ್ ಮಾಡಿಕೊಂಡು ನಾನಿಲ್ಲಿ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾವು ಆವಾಗಲೇ ಅರ್ಧ ಚಾಕ್ಲೇಟನ್ನು ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ನಾನು ಕೇಕ್ ಮೇಲೆ ಡೆಕೋರೇಟ್ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೋಬೋದು ಇದೇ ರೀತಿ ಮಾಡಬೇಕಂತ ಏನೂ ಇಲ್ಲ ಸೊ ನೋಡಿದ್ರಲ್ಲ ಜಸ್ಟ್ ಚಾಕ್ಲೇಟು ಹಾಗೂ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಈ ಒಂದು ಕೇಕನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿ ಓವೆನ್ ಇಲ್ಲದೇ ಕುಕ್ಕರ್ ಅಥವಾ ಕಡಾಯಿನ ಯೂಸ್ ಮಾಡಿಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್